ಗುಣ ಅಲ್ಲ ಅವ್ರ ವ್ಯಕ್ತಿತ್ವನೇ ಇಷ್ಟ ನಮ್ಗೆ. ಅವ್ರು ನೋಡಿದ್ರೆ ನಮ್ಗೆ ಒಂಥರ ಧೈರ್ಯ. ಇದಕ್ಕಿಂತ ಇನ್ನೇ ನಮ್ಗೆ ಹೊಸ ವರ್ಷನೇ ಬೇಡ. ಯುಗಾದಿ ಹಬ್ಬ ಇದೀಗ. ಇಂಥ ಮನುಷ್ಯನಿಗೆ ನಾವು ಅಭಿಮಾನಿಯಾಗಿದ್ರು ಅಂತ ಹೆಮ್ಮೆ ನಮಗೆ. 25 ವರ್ಷ ಮಾಡ್ಲಿ ಸರ್, ಹೆಂಗಿದೆ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಹೆಸರು ಕಾರ್ತಿಕ್ ಅಂತ, ತಿಪ್ಟೂರಿಂದ ಬಂದಿದ್ದೀವಿ ಸರ್. ನಾವು ಸ್ನೇಹಿತರು ಅಣ್ಣ ತಮ್ಮದಿರೆಲ್ಲ ಒಂದು 20 ಜನ ಬಂದಿದ್ದೀವಿ ಸರ್. ನಾವು ಅಣ್ಣ ತಮ್ಮದಿರು ಒಂದೇ ಫ್ಯಾಮಿಲಿ, ಎಲ್ಲ ಅಭಿಮಾನಿ ಸರ್. ನಮ್ಮನೆ ಪ್ರತಿಯೊಬ್ಬರು ಡಿಬಾಸ್ ಅಭಿಮಾನಿನೇ. ಫ್ಯಾಮಿಲಿ ಪಕ್ಕ ನೋಡಿ ನೋಡ್ತೀವಿ ಸರ್, ಪಕ್ಕ ನೋಡ್ತೀವಿ. ಫ್ಯಾಮಿಲಿಯಲ್ಲಿ ಫಸ್ಟ್ ಮಕ್ಕಳು ನಾವು ನೋಡ್ತೀವಿ, ಆಮೇಲೆ ತಂದೆ ತಾಯಿನ ಪ್ರತಿಯೊಬ್ಬರು ಕರ್ಕೊಂಡು ಹೋಗಿ ನಾವು ತೋರಿಸ್ತೀವಿ ಸಿನಿಮಾ. ಮಾತಿದೆ, ಐದು ಬೆರಳು ಒಂದೇ ತರ ಇರಲ್ಲ ಅಂತ. ಹೌದು, ಅಂತದ್ರಲ್ಲಿ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ಒಂದೇ ಸ್ಟಾರ್ ಹೀರೋ ಆಗಿ ಅಭಿಮಾನಿ ಅಂದ್ರೆ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್. ಅಣ್ಣ ತಮ್ಮದಿರು 30 ಮನೆಯವರು ಒಟ್ಟಿಗೆ ಹೋಗ್ತೀವಿ ಸರ್. ತಮ್ಮದಿರು ನಾವೆಲ್ಲ, ನಾವೆಲ್ಲ ಚಿಕ್ಕಬ್ದಿರ್ ಮಕ್ಕಳು ಏನಿದೀವಿ, ಪ್ರತಿಯೊಬ್ಬರು ಒಟ್ಟಿಗೆ ಹೋಗ್ತೀವಿ, ಎಲ್ಲ ಒಟ್ಟಿಗೆ ಹೋಗ್ತೀವಿ, ಎಲ್ಲ ಅಣ್ಣ ತಮ್ಮದಿರು. ದೊಡ್ಡ ಬ್ಯಾನರ್ ಅಲ್ಲಿ ಎಲ್ಲ ಹುಡುಗರದ್ದು ಫೋಟೋ ಹಾಕ್ಸಿ, ನಮ್ಮ ಏರಿಯಾಗೊಂದು, ಥಿಯೇಟರ್ ಹತ್ರ ಒಂದು, ರೋಡಿಗೆ ಒಂದು, ಹಾಕಿಸ್ತೀವಿ. ಎಲ್ಲ ಒಂದ್ ಕಡೆ ನೀವೆಲ್ಲ ಒಗ್ಗಟ್ಟಾಗಿರೋದಕ್ಕೆ ಡಿಬಾಸ್ ಅವರು ಒಂದ್ ರೀತಿಯಲ್ಲಿ ಕಾರಣ ಆಗ್ತಾ ಇದಾರೆ ಅಂತ. ಸರ್, ಅವ್ರು ಒಗ್ಗಟ್ಟಂತಲ್ಲ, ತುಂಬಾ ಹಾಡ್ ಬಂದಿದ್ಯಲ್ಲ, ಅದೇ ಸಾಕು ಅವರಿಗೆ, ಪಟ್ಕ ಹೋಲ್ಸುತ್ತೆ. ಕ್ರಾಂತಿ ಮೂಲಕ ಒಂದ್ ಕ್ರಾಂತಿ ಮಾಡ್ತಾರ ಡಿಬಾಸ್? ಕ್ರಾಂತಿ ಆಲ್ರೆಡಿ ಆಗ್ಬಿಡಿದೆ ಸರ್, ಕರ್ನಾಟಕದಲ್ಲಿ ಆಲ್ರೆಡಿ ಕ್ರಾಂತಿ ಆಗೋಗ್ಬಿಡಿದೆ. ಇದಿನ್ನೂ ನೆಕ್ಸ್ಟ್ ಲೆವೆಲ್ ತೋರಿಸ್ತಾ ಇರೋದು ನಾವೀಗ. ಕ್ರಾಂತಿ ಆಲ್ರೆಡಿ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಆಗ್ಬಿಡಿದೆ, ಇದು ನೆಕ್ಸ್ಟ್ ಲೆವೆಲ್. ಕ್ರಾಂತಿ ಇನ್ನೊಂದು ಲೆವೆಲ್ ತೋರಿಸ್ತಾ ಇರೋದು ನಾವು. ನಾಳೆ ಗಣರಾಜ್ಯೋತ್ಸವ ದಿವಸ ಕ್ರಾಂತಿ, ಗಣರಾಜ್ಯೋತ್ಸವ ಫಸ್ಟ್, ನೆಕ್ಸ್ಟ್ ಅದರಿಂದ ಕ್ರಾಂತಿ, ಕ್ರಾಂತಿ ನೆಕ್ಸ್ಟ್ ಲೆವೆಲ್ ತೋರಿಸಿದೀವಿ ಸರ್ ಅಷ್ಟೇ. ಇನ್ನು ಫ್ಯಾಮಿಲಿ ಪೂರ್ತಿ ನೀವು ಡಿಬಾಸ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ, ಡಿಬಾಸ್ ಕೂಡ ಮಾಡೋ ಚಿತ್ರಗಳು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರುತ್ತೆ, ಒಂದು ಮೆಸೇಜ್ ಇರುತ್ತೆ. ಹೌದು ಹೌದು, ಖುಷಿ ಕೊಡುತ್ತೆ ಈ ಒಂದು ಸರ್, ತುಂಬಾ ಖುಷಿ ಆಗುತ್ತೆ. ಅವರು ತಂದೆ ತಾಯಿಗೆ ಪ್ರೀತಿ ಕೊಡೋದು, ಆ ಗೌರವ, ವಯಸ್ಸಾಗಿರೋ ವೃದ್ಧರಿಗೆ ಯಾವ ರೀತಿ ಮಾತಾಡಿಸ್ಬೇಕು, ಯಾವ ರೀತಿ ಇರಬೇಕು, ಈಗ ಅಣ್ಣ ತಮ್ಮ ಹೆಂಗ್ ಹೆಂಗ್ ಜೊತೆಲಿ ಇರ್ಬೇಕು, ಈಗ ನಾವು ನಾವೇ ಕಿತ್ತಾಡ್ಕೊಂಡ್ರು ನಾವ್ ಹೇಗೆ ರೀತಿ ಇರ್ಬೇಕು, ಒಬ್ರಿಗೆ ಬುದ್ಧಿ ಹೇಳ್ಕೊಡ್ಬೇಕು, ಇನ್ನೊಬ್ರು ಕೆಟ್ಟದ್ ಬಯಸಬಾರ್ದು, ನಮಗ್ ಕೆಟ್ಟದಾದ್ರೂ ಪರವಾಗಿಲ್ಲ, ಇನ್ನೊಬ್ರು ಕೆಟ್ಟದ್ ಬಯಸಬಾರ್ದು. ಆ ರೀತಿ ಅವ್ರ ಗುಣಗಳು ತುಂಬಾ ಫಾಲೋ ಮಾಡ್ತೀವಿ ಸರ್. ನಾವು ಸ್ಕೂಲಲ್ಲೇ ಕಲಿತಿದ್ದು ಅವ್ರು ನೋಡ್ ಕಲ್ತಿದ್ದೀವಿ ಸರ್, ಅದೊಂದು ನಿಜ. ನಾವು ಸ್ಕೂಲಲ್ಲೇ ಕಲಿತಿದ್ದರಿಂದ ಅವ್ರನ್ನ ನೋಡ್ ಕಲ್ತಿದ್ದೀವಿ ನಾವು. ಹೌದು ಸರ್. ಸರ್, ಅವ್ರ ಗುಣ ಅಲ್ಲ, ಅವ್ರ ವ್ಯಕ್ತಿತ್ವನೇ ಇಷ್ಟ ನಮಗೆ. ಅವ್ರ ವ್ಯಕ್ತಿತ್ವ, ಅವ್ರನ್ನ ನೋಡಿದ್ರೆ ನಮ್ಗೊಂಥರ ಧೈರ್ಯ, ಅವರಲ್ಲಿರೋ ಹುಮ್ಮಸ್ಸು ನಮಗೂ ಬರಬೇಕು. ಅಂದರೆ ಅವ್ರ ಜೊತೆ ಸಹಾಯ ಮಾಡೋದು ಬೇರೆ ಆಗಿರ್ಬೋದು, ಅವೆಲ್ಲ ಗುಣಗಳು ತುಂಬ ಇಷ್ಟ ಆಗುತ್ತೆ. ಅದರಿಂದ ನಾನು ದರ್ಶನ ಅಣ್ಣನ ತುಂಬ ಇಷ್ಟಪಡ್ತೀನಿ ನಾನು. ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಈಗ ಒಂದು ಕಷ್ಟ ಅಂದರೆ 4-5 ಜನ ಬರೋದಕ್ಕೆ ಇನ್ನು ಮುಂದೆ ನೋಡೋ ಈ ಕಾಲದಲ್ಲಿ ಡಿಬಾಸ್ ಅವ್ರನ್ನ ನೋಡೋದಕ್ಕೆ ಮನೆ ಮಂದಿ ಕುಟುಂಬವೆಲ್ಲ ಬಂದಿದ್ದೀವಿ, ತುಂಬ ಖುಷಿ ಆಗುತ್ತೆ ಸರ್. ಅಯ್ಯೋ, ಅದನ್ನ ಫೀಲೇ ಮಾಡೋಕ್ಕಾಗ್ತಿಲ್ಲ. ಅದು ನಾವು ಯಾವತ್ತು ಈ ತರ ಅಕ್ಸೆಪ್ಟೇ ಮಾಡಿರ್ಲಿಲ್ಲ. ಒಟ್ಟಿಗೆ ಬಂದಿರೋದಕ್ಕೆ ಎಲ್ಲರೂ ಫ್ರೆಂಡ್ಸು, ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ತುಂಬ ಖುಷಿ ಆಗೋಗ್ತಿದೆ. ಯಾಕೆಂದ್ರೆ ಎಲ್ಲರೂ ಒಂದೇ ಸಲ ದೇವ್ರ ದರ್ಶನ ಮಾಡ್ತಿದ್ದೀವಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ, ನಮಗೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ಬಂದಿರೋ ಪ್ರತಿಯೊಬ್ಬರಿಗೂ ಫೋಟೋ ಸಿಗಲಿ, ಪ್ರತಿಯೊಬ್ಬರು ಖುಷಿಯಿಂದ ಹೋಗಲಿ. ಇಲ್ಲಿಂದ ಬಂದರೆ ಯಾರು ಬೇಜಾರಾಗಿ ಹೋಗಬಾರ್ದು, ಫೋಟೋ ಸಿಗಲಿ ಬಿಡಲಿ, ಯಾರು ಬೇಜಾರಾಗಿ ಹೋಗ್ಬಿಡಿ, ಬಾಸ್ ಮತ್ತೆ ಸಿಕ್ಕೇ ಸಿಗ್ತಾರೆ, ಎಲ್ಲೂ ಹೋಗಲ್ಲ. ಇನ್ನೊಬ್ರಿಗೆ ನೋವಾಗದಂಗೆ ಒಳ್ಳೇದಂದೇ ಬಯಸ್ತಾ ಇರ್ತೀವಿ ಸರ್. ಸರ್, ತುಂಬಾ ಎಕ್ಸೈಟ್ಮೆಂಟ್ ಸರ್. ಅವ್ರು ಮೀಟ್ ಮಾಡ್ಲಿ, ಮೇಡದಲ್ಲಿ ಬಿಲ್ಲ ಅವ್ರು ನೋಡ್ರೆ ಸಾಕು ಸರ್. ಅಷ್ಟು ಏನೋ ಹಬ್ಬ ಹಬ್ಬ ಹಬ್ಬ, ಏನೋ ನಮ್ಮ ದೇವ್ರ ದರ್ಶನ ಆಯ್ತು ಅಷ್ಟೇ ಸಾಕು. ಇವತ್ತು ವರ್ಷದೆಲ್ಲ ಫುಲ್ ಸೆಲೆಬ್ರೇಷನ್ನೇ ಒಂಥರ, ಏನೋ ದೊಡ್ಡದಾಗ ಮಾಡ್ದಂಗೆ ಆಗೋಗ್ಬಿಡುತ್ತೆ ನಮಗೆ. ಅವ್ರು ನೋಡಿದ ತಕ್ಷಣ ಸಾಕು, ಈ ವರ್ಷ ಎಲ್ಲ ಸಾಕು. ಓ, ಇದಕ್ಕಿಂತ ಇನ್ನೇ ನಮ್ಗೆ ಹೊಸ ವರ್ಷನೇ ಬೇಡ, ಇನ್ನೊಂದು ಬೇರೆ ಯುಗಾದಿ, ಯುಗಾದಿ ಹಬ್ಬ ಇದೀಗ ನಮ್ಗೆ. ಇದನ್ನ ಹಬ್ಬ ಸರ್, ಹಬ್ಬ ಹಬ್ಬನೇ ಸರ್. ಬಂದಂಗೆ ಸರ್, ನಮಗೆ ಒಂದ್ ದಿವಸದಿಂದ ಎರಡು ದಿವಸದಿಂದ ಹಬ್ಬ ಅಲ್ಲ, ಒಂದು ವಾರದಿಂದ ಹಬ್ಬ ಮಾಡ್ತಾನೆ ಇದೀವಿ ನಾವು. ಥಿಯೇಟರ್ಗಳ ಹತ್ರ ಒಂದು ವಾರದಿಂದ ಹಬ್ಬ ಮಾಡ್ತಾನೆ ಇದೀವಿ ಸರ್. ಈಗ ನಾವು ಮತ್ತೆ ಕ್ರಾಂತಿ ಬೆಳಗ್ಗೆ ರಿಲೀಸ್ ದಿವಸ ದೇವಸ್ಥಾನದಲ್ಲಿ ಪೂಜೆ ಇದೆ, 10 ಗಂಟೆಗೆ ಅನ್ನ ಸಂತರ್ಪಣೆ ಇದೆ, ಮತ್ತೆ ಡಿಬಾಸ್ ದೇವರುಗಳಿಗೆ ನಾವು ಪುಷ್ಪಾರ್ಚನೆ ಮಾಡ್ತೀವಿ. ನಂತರ ಮತ್ತೆ ಮಧ್ಯಾಹ್ನ ಮತ್ತೆ ಅನ್ನ ಮುಗಿತ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಸಂಜೆ ಮತ್ತೆ ಜನಗಳು ನಮ್ಮ ಫ್ಯಾಮಿಲಿ ಬರಲಿಲ್ಲ ಅಂತವ್ರಿಗೆಲ್ಲ ನೋಡಿದಿಲ್ಲ ವಿಷಯ ಮುಟ್ಸೋದು, ಬನ್ನಿ ಬನ್ನಿ ಹೋಗೋಣ, ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು ಸರ್. ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ನೋಡಿ ಸರ್ ಅಷ್ಟೇ. ಅದಂತೂ ತುಂಬ ಖುಷಿ ಫ್ಯಾಮಿಲಿ ಹಬ್ಬದ ರೀತಿ ತುಂಬ ಮಾಡ್ತಾ ಇದೀವಿ ಸರ್, ತುಂಬ ಮಾಡ್ತೀವಿ ಸರ್. ಹಬ್ಬ ಹಬ್ಬ ಹಬ್ಬನೇ ಹಬ್ಬ, ಅಂದ್ರೆ ದೊಡ್ಡ ಹಬ್ಬ, ಕ್ರಾಂತಿ ದೊಡ್ಡ ಹಬ್ಬ ನಮ್ಗಿದು. ನನ್ನ ಹೆಸರು ರಾಕೇಶ್ ಅಂತ, ನಾವು ಡಿ ಕಂಪ್ನಿನೇ. ಸುಮಾರು ಒಂದು 6-7 ವರ್ಷದಿಂದ ಹಿಂಗೆ ಬಂದಿದ್ವಿ ಬಾಸನ್ ಮೀಟ್ ಮಾಡೋಕ್ಕೆ ಅಂತ. ನಾವೊಂದಿಬ್ರು ಬಂದಿದ್ವಿ, ಆಗ ಈ ಥರ ಎಲ್ಲ ಯಾರು ಇದು ಮಾಡಿರಲಿಲ್ಲ. ಒಂದಿಬ್ರು ಬಂದ್ವಿ, ಮೀಟ್ ಮಾಡಿದ್ವಿ, ಹಂಗೆ ಡಿ ಕಂಪ್ನಿ ಅಂತ ಅಲ್ಲೆಲ್ಲ ಪರಿಚಯ ಆದರು. ಈಗ ನಮ್ಮ ಶಿವಮೊಗ್ಗದಲ್ಲೇ ಒಂದು ಬೇರೆ ಲೆವೆಲಲ್ಲೇ ಫ್ಯಾನ್ಸ್ ಕ್ರಿಯೇಟ್ ಆಗಿದೆ. ಹೆಂಗೆ ಅಂತೀರಾ ಅಂದರೆ, ಒಂದು ಪೋಸ್ಟ್ರು ಬಿಟ್ಟರು ಮೇನ್ ಥಿಯೇಟ್ರು ನಮಗೆ ಯಾವ ಥಿಯೇಟ್ರು, ಅಲ್ಲಿಗೆ ಹೋಗಿ ಹಾಲಿನ ಅಭಿಷೇಕ ಮಾಡಿ ಒಂದು 100,000-1,000 ಜನ ಸೇರಿಸೋಷ್ಟು ಕೆಪಾಸಿಟಿ ಅಲ್ಲಿದೆ ಡಿಬಾಸಿಗೆ, ನಮ್ಮ ಶಿವಮೊಗ್ಗದಲ್ಲಿ. ಬರೀ ಒಂದು ಪೋಸ್ಟ್ರು, ಇದೇ ಕ್ರಾಂತಿದೊಂದು ಪೋಸ್ಟ್ರು ಬಿಟ್ಟು ಅಷ್ಟು ಹವಾ ಮಾಡಿದಾರಲ್ಲಿ ಅಂದರೆ ಅನ್ಕೊಬೇಕು ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅವರು ಅಂತ.
ಇನ್ನಿಷ್ಟು ಜನ ನೋಡ್ತಿದ್ದೀರಾ ನೀವು ಇಷ್ಟು ಇಷ್ಟಿಂದ ಯಾವ ಸ್ಟಾರ್ ಮಾಡಿದ್ದಾರೆ ಸರ್ ಈ ಥರ ನಿಮಗೆ ಖುಷಿ ಆಗತ್ತೆ ಇಂಥ ಮನುಷ್ಯನಿಗೆ ನಾವು ಅಭಿಮಾನಿ ಆಗಿದ್ದೀವಿ ಅಂತ ಹೆಮ್ಮೆ ನಮಗೆ ಇನ್ನೂ 75 ವರ್ಷ ಮಾಡಲಿ ಸರ್ ನಾವು ಅವರು ಅವರ ಹೆಂಗಿದೆ ಅವ್ರ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತೀವಿ ಮೀಟ್ ತುಂಬ ಮಾಡಿದ್ದೀವಿ ಮತ್ತೆ ಫಸ್ಟ್ನೆಸ್ ಅಲ್ಲಿ ಎಷ್ಟು ಎಕ್ಸಾಕ್ಟ್ ಆಗಿದೀವೋ ಅಷ್ಟು ಎಕ್ಸಾಕ್ಟ್ ಆಗಿದೀವಿ ಇವಾಗ್ಲೂ ಸಾಕಾಗಲ್ಲ ಆಗಲ್ಲ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸತ್ತೆ ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ತುಂಬಾ ಚೆನ್ನಾಗಿದೆ ಪ್ಲಾನ್ಗಳು ಪ್ಲಾನ್ ಸಿಕ್ಕಾಪಟ್ಟೆ ಇದೆ ಎಲ್ಲ ಅವತ್ತು ಸರ್ಪ್ರೈಸ್ ಆಗಿರತ್ತೆ ವರ್ಷ ವರ್ಷನ ಒಂದೊಂದು ಫಿಲಮಿಗೆ ಒಂದೊಂದು ಥರ ಯೋಚನೆ ಮಾಡಿರ್ತೀವಿ ಈ ವರ್ಷನೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಶಿವಮೊಗ್ಗದಲ್ಲಿ ಥಿಯೇಟರ್ಗಳು ಏನಂತೂ ಸಮಸ್ಯೆಗಳು ಆಗ್ತಾ ಇದೆ ಆಯಿತು ಸರ್ ಇದೇ ನಮ್ಮ ಬಾಸಿನ ಫಿಲಮ್ ಬರುತ್ತೆ ಅಂದರೆ 15 ದಿವಸ ಮುಂಚೆ ಥಿಯೇಟ್ರ್ ಗೊತ್ತಾಗೋದು ಒಂದು ವಾರ 10 ದಿವಸ ಮುಂಚೆ ಕಟೋಡ್ ಬರೋದು ನಾವು ಕಟೋಡ್ ಎಲ್ಲ ಬಂದಾಗ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡು ಹಾಲಿನ ಅಭಿಷೇಕ ಅದೆಲ್ಲ ಮಾಡ್ತಿದ್ವಿ ಈ ಸಲ ಥಿಯೇಟ್ರ್ ಗೊತ್ತಾಗಿದ್ದು ಮೊನ್ನೆ ಭಾನುವಾರ ಅದು ಯಾವ್ದಾವುದೋ ಥಿಯೇಟ್ರ್ ಅದು ಇದು ಅಂತೆಲ್ಲ ಆಯಿತು ನಮಗೆ ಇಷ್ಟವಾಗಿ ಥಿಯೇಟ್ರ್ ನಮಗೆ ಸಿಕ್ಕಿಲ್ಲ ಸೆಲೆಬ್ರೇಷನ್ ಮಾಡೋಕ್ಕೆ ಇರಲಿ ಪರವಾಗಿಲ್ಲ ಮಾಡ್ತೀಯಾರೆಲ್ಲ ಮಾಡಲಿ ಫಿಲಮ್ ಬಂದಾಗ ಜನಗಳು ನೋಡಿ ಆರೈಸ್ತಾರೆ ಇದು ಎಕ್ಸ್ಪೆಷಲಿ ಏನಕ್ಕೆ ಅಂದರೆ ಒಂದು ಕನ್ನಡದ ಬಗ್ಗೆ ಕನ್ನಡ ಶಾಲೆಯ ಬಗ್ಗೆ ತೆಗೆದಿರೋ ಫಿಲಮ್ಮು ನಾವು ಹೆಮ್ಮೆಯಿಂದ ನಡ್ಕೊಬೇಕು ಯಾರ್ಯಾರು ಏನಾರು ಮಾತಾಡ್ತಿದಾರೆ ಮಾತಾಡಲಿ ಎಷ್ಟೇ ಒಳ್ಳೇದು ಮಾಡ್ರು ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಚಾಲೆಂಜಿಂಗ್ ಸ್ಟಾರ್ಗೆ ಜಾಸ್ತಿ ಚಾಲೆಂಜಸ್ ಬರ್ತಾನೆ ಇದೆಯಾ ಬರ್ತಾ ಇದೆ ಸರ್ ಒಂದು ಒಳ್ಳೇದಾಗಬೇಕು ಅಂತ ಇದೆ ಈಗ ಮುಂದೆ ದೊಡ್ಡದಾಗ ಒಂದು ಸೌಂಡ್ ಮಾಡ್ತಾರೆ ಅದಕ್ಕೆ ಇವೆಲ್ಲ ಅಡೆತಡೆ ಬರ್ತಿರೋದು